ನಿನ್ನೆ ಹೊಂಬಾಳೆ ಪ್ರೊಡಕ್ಷನ್ ಅವರು ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಕೆಜಿಎಫ್ 3 ಬಗ್ಗೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಈ ವಿಷಯ ಇಡೀ ಇಂಡಿಯಾದಲ್ಲೇ ಇರೋ ಕೆಜಿಎಫ್ ಫ್ಯಾನ್ಸ್ಗಳಿಗಂತೂ ತುಂಬಾ ಖುಷಿಯಾಗಿದೆ. ಈ ಒಂದು ವಿಷಯಕ್ಕೋಸ್ಕರನೇ ಎಷ್ಟೋ ಜನ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ರು. ಅವರಿಗಂತೂ ನಿನ್ನೆ ಹಾಲು ತುಪ್ಪ ಕುಡ್ದಂಗಾಗಿರುತ್ತೆ. ಸಾಮಾನ್ಯವಾಗಿ ಈ ರೀತಿ ಸೀರೀಸ್ ಮಾಡುವಾಗ ನೆಕ್ಸ್ಟ್ ಬರೋ ಸೀರೀಸ್ ಮೇಲೆ ಆ ಕ್ಯೂರಿಯಾಸಿಟಿನ ಹೇಗೆ ಡೆವಲಪ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಪ್ರಶಾಂತ್ ನೀಲ್ ಅವರು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಅವ್ರಿಗಿಂತ ದೊಡ್ಡ ಮಾಸ್ಟ್ರು ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಅನಿಸುತ್ತೆ. ಸೊ ನಿನ್ನೆ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಹೊಸ ರೀತಿಯ ಟ್ವಿಸ್ಟ್ಗಳನ್ನೇ ಕೊಟ್ಟಿದ್ದಾರೆ. ಸೊ ಆ ವಿಡಿಯೋ ಮೂಲಕ ಅವ್ರು ಏನೇನು ಹೇಳೋದಕ್ಕೆ ಹೊರಟಿದ್ರು ಅಂತ ಹಾಗೆ ಒಂದು ಅನಲೈಸ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಆಡಿಯನ್ಸಿಗೆ ಪ್ರಶ್ನೆ ಮಾಡಿದ್ದಾರೆ. 1978 1981 ರಾಕಿ ಎಲ್ಲಿದ್ದ ಅಂತ. ಸೊ ಈ ಒಂದು ಲೈನು 1000 ಪ್ರಶ್ನೆಗಳನ್ನ ನಮ್ಮಲ್ಲೇ ಹುಟ್ಟಾಕಿದೆ. ಇದರಿಂದ ಒಂದಂತೂ ಅರ್ಥ ಆಯ್ತು, ಕೆಜಿಎಫ್ 3 ಮೇಯ್ನ್ ಆಗಿ ಈ ವಿಷಯನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ನನ್ನ ಪ್ರಕಾರ 1978 ರಾಕಿಬಾಯಿ ಇಡೀ ಪ್ರಪಂಚದಲ್ಲಿ ತನ್ನ ಸಾಮ್ರಾಜ್ಯವನ್ನ ಹೇಗೆ ಸ್ಥಾಪಿಸಿದ ಅನ್ನೋದ್ರ ಬಗ್ಗೆ ವಿಷಯ ಇರಬಹುದು ಅಂತ ಅನ್ಸುತ್ತೆ. ಪ್ರಪಂಚದಲ್ಲೇ ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಹೋದಾಗ ಬೇರೆನೇ ರೀತಿಯ ಒಂದಿಷ್ಟು ಮಾಸ್ಟರ್ ಪ್ಲಾನ್ಗಳು ಬೇಕಾಗುತ್ತೆ. ಈ ಸೀರೀಸ್ ಅಲ್ಲಿ ನಾವು ರಾಕಿಬಾಯಿ ಮಾಡಿರೋ ಮಾಸ್ಟರ್ ಪ್ಲಾನ್ಗಳು ಹಾಗೂ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿಯ ಬಗ್ಗೆ ನೋಡಬಹುದು ಅಂತ ಅನ್ಸುತ್ತೆ. ಇನ್ನು ಈ ಲೈನ್ ಅಲ್ಲಿ ಹೇಳ್ತಾರೆ, ಇದುವರೆಗೂ ಏನ್ ನೋಡಿದ್ರೋ ಅದ್ರಕ್ಕಿಂತ ಇನ್ನೇನು ಕಾದಿದೆ ಅನ್ನೋ ರೀತಿಯಲ್ಲಿ ಈ ಲೈನ್ ಹಿಂಟ್ ಕೊಡುತ್ತೆ. ಹಾಗಾದ್ರೆ ಏನಿರಬಹುದು? ಸೊ ಅದನ್ನ ಅನಲೈಸ್ ಮಾಡಿದ್ರೆ ನನಗನ್ಸೋದು, ಮೇ ಬಿ ಇಲ್ಲಿ ನಾವೆಲ್ಲ ರಾಕಿಬಾಯಿ ಅದಿರ ನಡುವೆ ನಡೆಯೋ ಫೈಟ್ನೆ ವಾವ್ ಎಂತ ಫೈಟ್ ಅಂತ ಅನ್ಕೊಂಡಿರ್ತೀವಿ. ಸೊ ಅದಕ್ಕೂ ಮೀರಿದ ಫೈಟ್ ಅಂದ್ರೆ ಅದಿರನಕ್ಕಿಂತ ಮೀರಿದ ಒಬ್ಬ ವಿಲನು ರಾಕಿಬಾಯಿಗೆ ಎದುರಾಗ್ಬೋದು ಅಂತ ಅನ್ಸುತ್ತೆ. ಅಥವಾ ಪೊಲಿಟಿಷಿಯನ್ ಹಾಗೂ ರಾಕಿಬಾಯಿ ನಡುವೆ ಏನ್ ನಡೀತೋ ಅದಕ್ಕೂ ಮೀರಿದು ಇಲ್ಲೇನೋ ನಡೀತಾ ಇದೆ ಅಂತಾನು ಇರಬಹುದು. ಸೊ ಆ ತರದ್ದು ಏನಾಗ್ಬಹುದು? ಒಂದು ಅನಲೈಸ್ ಪ್ರಕಾರ ಮೇ ಬಿ ಪ್ರಶಾಂತ್ ನೀಲ್ ಅವರು ನೀಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಶುರು ಮಾಡ್ಬೋದಾ? ಮೇ ಬಿ ಸಲಾರ್ನ ಹೀರೋಗೂ ನಮ್ಮ ರಾಕಿಬಾಯಿಗೂ ಹೇಗೋ ಲಿಂಕ್ ಕೊಟ್ಬಿಟ್ಟು ದೊಡ್ಡ ಫೈಟನ್ನೇ ಮಾಡಿಸಿದ್ರು ಮಾಡಿಸ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಏನ್ ನಾವು KGF 2 ಅಲ್ಲಿ ಇದನ್ನೇ ದೊಡ್ಡ ಫೈಟು ಅಥವಾ ಇದನ್ನೇ ದೊಡ್ಡ ಟ್ವಿಸ್ಟ್ ಅಂತ ಅನ್ಕೊಂಡಿದ್ವೋ ಅದಕ್ಕೂ ಮೀರಿನೇ ಟ್ವಿಸ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಇಲ್ಲಿ ಡೆತ್ ವಾರಂಟಿಗೆ ಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಶಾರ್ಟ್ ನಮ್ ಗೋವಿಂದ್ ಗೌಡ್ರ ಎಂಟ್ರಿ ಆಗಿ, ಸರ್ ಏನಿದು ಪುಸ್ತಕದಲ್ಲಿ ಏನ್ ಬರ್ದಿದಿರೋ ಅದನ್ನ ಓದಿ, ಅದು ಬಿಟ್ಟು ಬೇರೆ ಏನೋ ಹೇಳಬೇಡಿ ಅಂತ ಹೇಳ್ತಾರೆ. ಅಲ್ಲಿಂದ ಒಂದಿಷ್ಟು ಮ್ಯೂಸಿಕ್ ಅಲ್ಲಿ ಬಿಲ್ಡಪ್ ಆಗೋ ಶಾರ್ಟ್ಸ್ಗಳು ಎಲ್ಲದು ರಿವರ್ಸ್ ಆರ್ಡರ್ ಅಲ್ಲಿ ಇರುತ್ತೆ. ಸೊ ಇದು ಎಲ್ಲಿ ತನಕ ಹೋಗುತ್ತೆ ಅಂತಂದ್ರೆ, ಈ ರಿವರ್ಸ್ ಆರ್ಡರ್ ಅಲ್ಲಿ ಊರಿನ ಜನಗಳು ಬಿಡೋದು, ಪೊಲೀಸು ಆ ಊರಿಗೆ ರಾಕಿಬಾಯಿನ ಹುಡ್ಕೊಂಡು ಬರೋದು, ರಾಕಿಬಾಯಿ ಹಡಗಲ್ಲಿ ಹೋಗ್ತಾ ಇರೋದು, ಜೊತೆಗೆ ರಾಕಿಬಾಯಿ ನೀರಲ್ಲಿ ಮುಳುಗುತ್ತಿರೋ ಒಂದು ದೃಶ್ಯ, ಇದಿಷ್ಟನ್ನು ನಾವು ರಿವರ್ಸ್ ಆರ್ಡರ್ ಅಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಸೊ ನನಗನ್ಸುತ್ತೆ ಮೇ ಬಿ ಈಗ ಇದುವರೆಗೂ ನಾನು ಏನ್ ಹೇಳಿದ್ನೋ ಇಷ್ಟು ಪಾರ್ಟು ಚೇಂಜ್ ಆಗೋ ಚಾನ್ಸ್ ಇದೆ ಅಂತ. ಸೊ ಹಾಗಾಗಿನೇ ಗೋವಿಂದ ಗೌಡ್ರ ಮೂಲಕ ನೀವು ಹೇಳ್ತಾ ಇರೋದೆಲ್ಲ ತಪ್ಪು, ಪುಸ್ತಕದಲ್ಲಿ ಬರ್ದಿರೋದೇ ಬೇರೆ ಇದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಇದನ್ನ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ರಾಕಿಬಾಯಿ ಸಾಯದೆ ಇರೋ ಚಾನ್ಸಸ್ಸು ತುಂಬಾನೇ ಇದೆ. ಅಥವಾ ಈ ರಿವರ್ಸ್ ಆರ್ಡರ್ ಅಲ್ಲಿ ಏನೇನ್ ತೋರಿಸಿದಾರೋ ಅಲ್ಲಿ ನಾವ್ ಇದುವರೆಗೂ ನೋಡದೇ ಇರೋ ಯಾವುದೋ ಒಂದು ವಿಷಯನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಪ್ರಶಾಂತ್ ಸರ್ ಅವರು ನಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದರ ಅರ್ಥ ರಾಕಿಬಾಯಿ ಪ್ರಾಮಿಸ್ ನ ನೆರವೇರಿಸಿದ್ನ ಅಂತ. ಇದರಿಂದ ತಲೆಗೆ ಇನ್ನೊಂದು ರೀತಿಯಲ್ಲಿ ಹುಳ ಬಿದ್ದಂಗಾಯ್ತು. ಸೊ KGF 2 ಮೂವಿಯ ಶುರುವಿನಲ್ಲಿ ಅಮ್ಮ ರಾಕಿಬಾಯಿಗೆ ಒಂದು ಕತೆ ಹೇಳ್ತಾ ಇರ್ತಾಳೆ. ಆ ಕಥೆಯಲ್ಲಿ ಅಮ್ಮ ಹೇಳೋದು, ಒಬ್ಬ ರಾಜ ಹೊಳೆಯುತ್ತಿರೋ ಸಮುದ್ರದಲ್ಲಿ ಒಬ್ಬನೇ ತುಂಬಾ ಧೈರ್ಯಶಾಲಿಯಾಗಿ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಹಾಗೆ ನಮ್ಮ ರಾಕಿಬಾಯಿ ಕೇಳ್ತಾರೆ, ಅಮ್ಮ ಸಮುದ್ರ ಯಾಕೆ ಹೊಳೆಯುತ್ತೆ ಅಂತ. ಆಗ ಅವರಮ್ಮ ಹೇಳ್ತಾರೆ, ಸಮುದ್ರದ ಆಳದಲ್ಲಿ ಬಂಗಾರ ಇದೆ, ಅದಕ್ಕೆ ಸಮುದ್ರ ಹೊಳೆಯುತ್ತೆ ಅಂತ. ಹಾಗೆ ನಮ್ಮ ರಾಕಿಬಾಯಿ ಕೇಳ್ತಾರೆ, ಅಮ್ಮ ನಿನಗೆ ಬಂಗಾರ ಅಂದ್ರೆ ಇಷ್ಟನಾ ಅಂತ. ಆಗ ಅವರಮ್ಮ ಒಂದಿಷ್ಟು ಹೊತ್ತು ಸೈಲೆಂಟ್ ಆಗಿ ಮತ್ತೆ ಹೇಳ್ತಾರೆ, ಯಾವ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಇಷ್ಟ ಇರಲ್ಲ ಹೇಳು ಮಗನೆ ಅಂತ. ಆಗ ನಮ್ಮ ರಾಕಿಬಾಯಿ ಒಂದು ಪ್ರಾಮಿಸ್ ಮಾಡ್ತಾರೆ, ಈ ಪ್ರಪಂಚದಲ್ಲಿರೋ ಬಂಗಾರವನ್ನೆಲ್ಲ ನಿನಗ್ ತಂದ್ಕೊಡ್ತೀನಿ ಅಂತ. ಸೊ ಹಾಗೆ ಅವ್ರು ಮಾಡಿರೋ ಪ್ರಾಮಿಸು ನೆರವೇರ್ಲೇಬೇಕಲ್ವಾ? ಆ ನೆರವೇರುವ ಕಥೆಯನ್ನ ಇಲ್ಲಿ ಹೇಳ್ಬೋದು ಅಂತ ಅನ್ಸ್ತಾ ಇದೆ. ಆದ್ರೆ ಅದನ್ನ ಹೇಗ್ ನೆರವೇರಿಸ್ಬೋದು ಅನ್ನೋದು ನನಗೂ ತಲೆಗೆ ಹುಳ ಬಿಟ್ಟಂಗಾಗಿದೆ. ಇಲ್ಲಿ ನಾವೆಲ್ಲ ಅಬ್ಸರ್ವ್ ಮಾಡಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವರಮ್ಮ ಹೇಳ್ತಾ ಇದ್ರಲ್ಲ ಆ ರಾಜ ಸಮುದ್ರದಲ್ಲಿ ಹಡಗಿನಲ್ಲಿ ಬರ್ತಾ ಇದ್ದ ಅಂತ. ಸೊ ಅದೇ ರೀತಿ KGF 2 ಎಂಡಲ್ಲೂ ಕೂಡ ರಾಕಿಬಾಯಿ ಹಡಗಲ್ಲಿ ಒಬ್ಬನೇ ಬರ್ತಾ ಇರ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನೋ ಒಂದು ಸಿಂಕ್ ಇದೆ. ಹಾಗೆ ಆ ಕಥೆಯಲ್ಲಿ ಅಮ್ಮ ಹೇಳ್ತಾರೆ, ಸಮುದ್ರದ ಆಳದಲ್ಲಿ ಚಿನ್ನಗಳು ಇದೆ ಅಂತ.
ಮೇಬಿ ಹಾಗಾಗಿನೇ ಕ್ಲೈಮ್ಯಾಕ್ಸ್ ಅಲ್ಲಿ ರಾಕಿ ಬಾಯಿ ಚಿನ್ನದ ಕಾಯಿನ್ಗಳ ಜೊತೆ ಸಮುದ್ರದಲ್ಲಿ ಮುಳುಗ್ತಾ ಇರ್ತಾರೆ. ಮೇಬಿ ಸಮುದ್ರದ ಆಳಕ್ಕೂ ರಾಕಿ ಬಾಯಿ ಮುಳುಗ್ತಾ ಇರೋಕ್ಕೂ ಅವರಮ್ಮ ಹೇಳಿದ ಕತೆಗೂ ಏನೋ ಒಂದು ಲಿಂಕ್ ಇದೆ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ KGF ಚಾಪ್ಟರ್ 3 ಬರೋದಂತೂ ಕನ್ಫರ್ಮ್ ಆಯಿತು. ನಮ್ಮಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದೆ. ಇನ್ಮೇಲೆ KGF 3 ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಫ್ಯಾನ್ಸ್ಗಳ ಥಿಯರಿಗಳೇ ಶುರು ಆಗ್ತಾ ಹೋಗುತ್ತೆ. ಅದೇ ಬೇಕಿರೋದಲ್ವಾ ನಮ್ಮ ಪ್ರಶಾಂತ್ ನೀಲ್ ಅವರಿಗೆ, ಅದಕ್ಕೆ ಈ ರೀತಿಯೆಲ್ಲ ತಲೆಗೆ ಹುಳ ಬಿಟ್ಟಿರೋದು. ಇದಿಷ್ಟು ಈ ವಿಡಿಯೋ ನೋಡಿದಾಗ ನನಗನಿಸಿತು. ನಿಮಗೇನೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.